ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತಿನ ದಿವಸ ತುಂಬ ಜನಕ್ಕೆ ಬಹಳ ದೊಡ್ಡ ಸಮಸ್ಯೆ ಅಂತಂದರೆ ಅವರವರ ಕೂದಲನ್ನು ಕಾಪಾಡಿಕೊಳ್ಳೋದು. ಇದು ಬಹಳ ಒಂಥರ ಸಾಹಸ ಆಗಿಬಿಟ್ಟಿದೆ. ಯಾರು ಕೇಳಿ ನಾವು ಮುಟ್ಟಿದ್ರೆ ಕೂದಲು ಹಂಗೆ ಬಂದ್ಬಿಡುತ್ತೆ ರೀ, ತಲೆ ಬಾಚಿದ್ರೆ ಬಾಚಣಿಗೆ ತುಂಬ ಕೂದಲು ಬಂದ್ಬಿಡುತ್ತೆ, ಈ ತರಹ ಹೇಳೋ ಅಂಥವ್ರು ತುಂಬ ಜನ. ಒಂದು ಹುಡುಗಿ ಬಂದಿದ್ಲು ನನ್ನನ್ನು ಭೇಟಿ ಮಾಡೋದಕ್ಕೆ, ಅವಳು ಸುಯಿಸೈಡ್ ಅಟೆಂಪ್ಟ್ ಎಲ್ಲ ಮಾಡಿಬಿಟ್ಟಿದ್ದಾಳೆ, ಅಷ್ಟೊಂದು ಕೂದಲು ಉದುರುತ್ತೆ ನನಗೆ. ಇನ್ನೂ ಒಂದು 18-20 ವರ್ಷ ಪಾಪ, ಚಿಕ್ಕ ವಯಸ್ಸಿಗೆ ತುಂಬ ಕೂದಲು ಹೋಗ್ಬಿಟ್ಟಿದೆ, ತಲೆಯೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಖಾಲಿ ಖಾಲಿ ಥರ ಆಗಿಬಿಟ್ಟಿದೆ. ಈ ತರಹ ತುಂಬ ಜನ ಈ ಕೂದಲು ಉದುರೋದನ್ನು ನಿಲ್ಲಿಸ್ಕೊಳಕ್ಕಾಗ್ದಿರಾನೆ ತುಂಬ ಡಿಪ್ರೆಷನ್ಗೆ ಹೋಗ್ತಾ ಇರುವಂತಹ ಸಂದರ್ಭಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣಗಳು ನಾನಾ ಕಾರಣಗಳಿರುತ್ತೆ. ಪೀರಿಯಡ್ಸಲ್ಲಿ ಸಮಸ್ಯೆ ಇರ್ಬೋದು, ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಇರಬಹುದು, ಅಥವಾ ವಿಟಮಿನ್ ಡಿಫಿಷಿಯನ್ಸಿ ಇರಬಹುದು, ಲ್ಯಾಕ್ ಆಫ್ ಎಕ್ಸರ್ಸೈಸ್ ಕೂಡ ಇರಬಹುದು, ಅಥವಾ ತುಂಬ ಸ್ಟ್ರೆಸ್ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇರಬಹುದು. ಈ ರೀತಿ ಅದೇನಾದ್ರೂ ಇರಲಿ, ಕೂದಲನ್ನು ಬೆಳೆಯೋದಕ್ಕೆ, ಕೂದಲ ಬೆಳವಣಿಗೆಗೆ ಬೇಕಾಗುವಂತಹ ಪೋಷಣೆಯನ್ನು ಕೊಟ್ಟು ಕೂದಲನ್ನು ಹೇಗೆ ಬೆಳೆಸ್ಕೊಳ್ಳೋದು, ಅದನ್ನೇ ಅದಕ್ಕಾಗಿ ಇವತ್ತು ಏನು ಮಾಡಬೇಕು ಅನ್ನೋದನ್ನು ಹೇಳೋಣ. ಅದನ್ನು ಗುರುತಾಕ್ಕೊಳ್ಳಿ ನೋಡಿ. ಇದಕ್ಕೆ ಬೇಕಾಗ್ತಕ್ಕಂಥದ್ದು ಒಂದು 4-5 ಪದಾರ್ಥಗಳು ಬೇಕಾಗುತ್ತೆ. ಕಡಲೆಕಾಯಿ ಬೀಜ, ಮೆಂತ್ಯ, ಅಗಸೆ ಬೀಜ, ಇವು ಮೂರನ್ನು ಏನು ಮಾಡಬೇಕು, ಒಂದು ಚಮಚದಷ್ಟು ಕಡಲೆಕಾಯಿ ಬೀಜ ತೊಗೊಳ್ಳಿ, ಒಂದು ಚಮಚ ಮೆಂತ್ಯ ತೊಗೊಳ್ಳಿ, ಒಂದು ಚಮಚ ಅಗಸೆ ಬೀಜ ತೊಗೊಳ್ಳಿ. ಇವು ಮೂರನ್ನು ರಾತ್ರಿನೇ ನೆನೆಸ್ಬೇಕು. ರಾತ್ರಿ ನೆನೆ ಹಾಕ್ಬಿಟ್ಟು ಮಾರನೇ ದಿವಸ ಬೆಳಿಗ್ಗೆ ಅದನ್ನು ರುಬ್ಕೋಬೇಕು. ರುಬ್ಕೊಳ್ಳೋಕೆ ಮುಂಚೆ ಏನು ಮಾಡಬೇಕು, ಒಂದು 4 ಕಾಳು ಮೆಣಸು, 2 ಲವಂಗ, 4 ಕಾಳು ಮೆಣಸು, 2 ಲವಂಗ, ಇದಿಷ್ಟನ್ನು ಕೂಡ ಅಂದರೆ ನೆನೆಸಿದ 3 ಮತ್ತು ಲವಂಗ ಮತ್ತು ಮೆಣಸು, ಈ 5 ಪದಾರ್ಥವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು. ಈ ರುಬ್ಬಿದ್ದನ್ನು ನಯವಾಗಿ ರುಬ್ಕೊಳ್ಳಿ, ಪೇಸ್ಟ್ ಥರ ಇರಬೇಕದು. ಅದನ್ನು ಬೆಳಿಗ್ಗೆ ನೀವು ಸ್ನಾನ ಮಾಡೋದಕ್ಕೆ 1 ಗಂಟೆ ಮುಂಚಿತವಾಗಿ ಕೂದಲನ್ನು ಪದರ ಪದರ ಬಿಡಿಸ್ಕೊಳ್ಳಿ. ಆ ಬುರುಡೆಯ ಭಾಗಕ್ಕೆ ಇದನ್ನು ಚೆನ್ನಾಗಿ ಪ್ಯಾಕ್ ರೀತಿಯಲ್ಲಿ ಹಾಕಿ ಅದನ್ನು ಹಾಗೆ ಒಂದು ಗಂಟೆಗಳ ಕಾಲ ಬಿಟ್ಟುಬಿಡಬೇಕು. 1 ಗಂಟೆಯ ನಂತರ ಚೆನ್ನಾಗಿ ನೀವು ತಲೆಯನ್ನು ಶುದ್ಧ ಮಾಡಿಕೊಳ್ಳಿ. ಈ ರೀತಿ ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ. ಕೆಲವೇ 3-4 ವಾರಗಳು ಮಾಡುವಾಗಲೇ, ಮೊದಲೆರಡು ವಾರ ಮಾಡುವಾಗಲೇ ಕೂದಲು ಉದುರೋದು ನಿಂತು ಹೋಗುತ್ತೆ. ನಂತರದಲ್ಲಿ ಚೆನ್ನಾಗಿ ಕೂದಲು ಬೆಳವಣಿಗೆಗೆ ಸಹಾಯ ಆಗುತ್ತೆ. ಕಡಲೆಕಾಯಲ್ಲಿ ಪ್ರೋಟೀನು ತುಂಬ ಇದೆ, ಮತ್ತು ಅತಿ ಉತ್ತಮವಾದಂತಹ ಪೋಷಕಾಂಶಗಳು ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಕಡಲೆಕಾಯಲ್ಲಿ ಬಯೋಟಿನ್ ಕೂಡ ಇದೆ, ಹಾಗಾಗಿ ಕೂದಲ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ. ಅಗಸೆ ಬೀಜದಲ್ಲಿ ಕೂಡ ತುಂಬ ಪೋಷಕಾಂಶಗಳು ಇದೆ, ಆ್ಯಂಟಿ ಆಕ್ಸಿಡೆಂಟ್ಗಳು ಇದೆ, ಎಲ್ಲವೂ ಇರೋದ್ರ ಜೊತೆಗೆ ತಲೆಯಲ್ಲಿ ಕೆಲವರಿಗೆ ಎಣ್ಣೆ ಜಿನುಗುತ್ತೆ, ಕೆಲವರಿಗೆ ಮುಖದಲ್ಲಿ ಎಣ್ಣೆ ಜಿನುಗುತ್ತಲ್ವಾ, ಅದೇ ರೀತಿ ತಲೆಯಲ್ಲೂ ಎಣ್ಣೆ ಜಿನುಗುತ್ತೆ. ಆ ರೀತಿ ಎಣ್ಣೆ ಜಿನುಗುವಿಕೆಯಿಂದ ಹೊಟ್ಟೆ ಎಳುವುದು, ಕೂದಲು ಉದುರೋದು ಇವೆಲ್ಲ ಸರ್ವೇ ಸಾಮಾನ್ಯ ಆಗುತ್ತೆ. ಆ ಎಣ್ಣೆ ಜಿನುಗುವುದನ್ನು ತಪ್ಪಿಸೋದಕ್ಕೆ ನಮಗೆ ಈ ಅಗಸೆ ಬೀಜ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಅಗಸೆ ಬೀಜವನ್ನು ಹಾಕ್ಕೊಂಡಿದ್ದೀವಿ, ಜೊತೆಗೆ ಕೂದಲಿನ ಬುಡ ಗಟ್ಟಿಯಾಗೋದಕ್ಕೆ ಕೂಡ ಅದು ಸಹಾಯವನ್ನು ಮಾಡುತ್ತೆ. ಅದರಿಂದಾಗಿ ಕೂದಲು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಮೆಣಸು ಕಾಳು, ಲವಂಗ ಇದೆಲ್ಲ ಯಾತಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ. ಮೆಣಸು ಕಾಳು ತಲೆಯ ಬುಡದ ಭಾಗದಲ್ಲಿ ಏನಾದರೂ ಕೂಡ ಚರ್ಮದಲ್ಲಿರುವಂತಹ ಸೋಂಕುಗಳಿದ್ದಾಗ ಅಥವಾ ಯಾವುದಾದರೂ ಕ್ರಿಮಿಗಳಿದ್ದಾಗ, ಬ್ಯಾಕ್ಟೀರಿಯಾಗಳಿದ್ದಾಗ ಅದನ್ನೆಲ್ಲ ನಾಶ ಮಾಡುತ್ತೆ. ಲವಂಗ ಕೂದಲ ಬೆಳವಣಿಗೆಗೆ ಒಳ್ಳೆಯ ಪೋಷಣೆಯನ್ನು ಕೊಡುತ್ತೆ, ಬುಡಕ್ಕೆ ಒಳ್ಳೆಯ ದೃಢತೆಯನ್ನು ಕೊಡುತ್ತೆ, ಶಕ್ತಿಯನ್ನು ತುಂಬುತ್ತೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ತಲೆಯ ಭಾಗದಲ್ಲಿ ಕೂಡ ಎಣ್ಣೆ ಹೊರಗಡೆ ಹೇಗೆ ಜಿನುಗತ್ತೋ ಅದೇ ರೀತಿ ಒಳಭಾಗದಲ್ಲಿ ಈ ಸೈನಸ್ ಅನ್ನೋದು ತಲೆಯಲ್ಲಿ ಮತ್ತು ಹಣೆಯ ಭಾಗದಲ್ಲೆಲ್ಲ ಕಟ್ಟಿರುತ್ತಲ್ವಾ, ಅದರ ಪ್ರಭಾವದಿಂದ ಒಳಭಾಗದಲ್ಲಿ ಕೂಡ ಸಾಕಷ್ಟು ಬಾರಿ ಕೂದಲು ಹೆಚ್ಚಾಗಿ ಉದುರೋದಿಕ್ಕೆ ಅವಕಾಶ ಆಗುವಂಥ ಪರಿಸ್ಥಿತಿ ಇರುತ್ತೆ. ಈ ಎಲ್ಲ ಕಾರಣಕ್ಕೂ ಕೂಡ ಈ ಮೆಣಸು ಮತ್ತು ಲವಂಗ ನಮಗೆ ಸಹಾಯವನ್ನು ಮಾಡಿಕೊಡುತ್ತೆ, ಮತ್ತು ಅದರಲ್ಲಿ ಕೂಡ ಕೆಲವು ವಿಶೇಷವಾದ ಪೋಷಕಾಂಶಗಳಿರುತ್ತೆ. ಹಾಗಾಗಿ ಈ 5 ಪದಾರ್ಥವನ್ನು ಸೇರಿಸಿ ಮಾಡಿದಂಥ ಈ ಪೇಸ್ಟನ್ನು ತಲೆಗೆ ಹಚ್ಚಿ ಸ್ನಾನ ಮಾಡ್ತಾ ಬರೋದ್ರಿಂದ ತಲೆಯ ಕೂದಲು ಸಮೃದ್ಧಿಯಾಗಿ ಬೆಳೆಯುತ್ತೆ. ಮೆಂತ್ಯವನ್ನು ಹಾಕ್ಕೊಂಡಿದ್ದೀವಿ, ಮೆಂತ್ಯವನ್ನು ಹಾಕೋದ್ರಿಂದನೂ ಕೂಡ ತಲೆಯ ಕೂದಲಿಗೆ ಪೋಷಣೆಯನ್ನು ಕೊಡುತ್ತೆ, ಕೂದಲಿಗೆ ಒಳ್ಳೆಯ ಕಾಂತಿಯನ್ನು ಕೊಡುತ್ತೆ. ಕೆಲವರು ಕೂದಲು ನೋಡಿ, ಕಲೆಯಲ್ಲಿ ತುಂಬ ಕೂದಲಿದ್ರು ಕೂಡ ತುಂಬ ನಿಸ್ತೇಜವಾಗಿರುತ್ತೆ, ನೋಡಿದ್ರೆ ಅದರಲ್ಲಿ ಏನು ಶಕ್ತಿನೇ ಇಲ್ಲ ಅನ್ನಂಗಿರುತ್ತೆ. ಹಾಗಾಗಿ ಈ
ಮೆಂತ್ಯದ ಕಾಳನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ಚೈತನ್ಯಪೂರ್ಣವಾಗಿರುತ್ತೆ, ಕಾಂತಿಯುಕ್ತವಾಗಿರುತ್ತೆ, ಜೊತೆಗೆ ಒಳ್ಳೆ ಶೈನಿಂಗ್ ಬರುತ್ತೆ ಕೂದಲಿಗೆ. ಹಾಗಾಗಿ ಈ ಎಲ್ಲ ಪದಾರ್ಥವೂ ಕೂಡ ಕೂದಲ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥದ್ದು. ಇದನ್ನು ನೀವು ತಲೆ ಹಚ್ಕೊಂಡು ಸ್ನಾನ ಮಾಡ್ತಾ ಬಂದಿದ್ದೆ ಆದರೆ ಕೂದಲನ್ನು ಸಮೃದ್ಧಿಯಾಗಿ ಬೆಳೆಸ್ಕೊಳ್ಳೋದಕ್ಕೂ ಸಹಾಯವಾಗತ್ತೆ, ಇರೋ ಕೂದಲನ್ನು ಉಳಿಸ್ಕೊಳ್ಳೋದಕ್ಕೂ ಸಹಾಯವಾಗತ್ತೆ. ಮತ್ತಿನ್ಯಾಕೆ ತಡ, ಎಲ್ಲರೂ ಕೂಡ ಈ ವಿಷಯವನ್ನು ಬೇರೆಯವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಿಮಗೂ ಅವಕಾಶ ಆಗತ್ತೆ. ಫೇಸ್ಬುಕ್ಕಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.